ಇಲ್ಲ.
ತಂಗಿ ನಿರ್ಮಲ, ನೀನು ಮನೆಗೆ ನಡೆಯಮ್ಮ, ನಾನು ನಿಮ್ಮ ಅತ್ತಿಗೆ ಸ್ವಲ್ಪ ಒಂದು ಕಡೆ ಸುತ್ತಾಡಿಕೊಂಡು ಬರುತ್ತೇವೆ. ಆಯ್ತಣ್ಣ ಅತ್ತಿಗೆ. ಹಾ ನೀನು ಧೈರ್ಯವಾಗಿ ಹೋಗಮ್ಮ, ನಿಮ್ಮ ಅಣ್ಣನ ಹತ್ತಿರ ನಾನು ಏನು ಹೇಳೋದಿಲ್ಲ, ಆಯ್ತಾ? ನೀನು ಹೋಗಮ್ಮ. ಅತ್ತಿಗೆ ನಾನು ಆಗಲೇ ಹೇಳಿದ್ದೇನಲ್ಲಮ್ಮ, ನೀನು ಧೈರ್ಯವಾಗಿ ಹೋಗಮ್ಮ, ಧೈರ್ಯವಾಗಿ ಹೋಗು. ಇದೇನು ನಿವೇದಿತಾ, ನನ್ನ ತಂಗಿ ನೀನು ಯಾವುದಾದರೂ ಒಳಸಂಚು ನಡೆಸಿರೇನು? ಇಲ್ರಿ, ಅದ್ಯಾಕೆ ಆ ರೀತಿ ಕೇಳ್ತಾ ಇದ್ದೀರಾ? ಮತ್ತೇನು ನಿವೇದಿತಾ, ನನ್ನ ಮುಂದೆ ಏನು ಹೇಳೋದಿಲ್ಲವೆಂದು ನನ್ನ ತಂಗಿಗೆ ಹೇಳಿ ಕಳಿಸಿದಂತಾಯ್ತು. ಏಕೆ ನಮ್ಮಿಂದ ಮುಚ್ಚಿಡುವಂತ ಗುಟ್ಟೇನಾದರೂ ಇದೇನು? ಅಯ್ಯೋ ಹಾಗೇನಿಲ್ಲರಿ, ಆದ್ರೆ ನೀವು ನಿಮ್ಮ ತಂಗಿಗೆ ಹೊರಗಡೆ ಎಲ್ಲಿ ಸುತ್ತಾಡಿಕೊಂಡು ಬರಬಾರದು ಎಂದು ಆಜ್ಞೆ ಮಾಡಿದರಂತೆ. ಅದಕ್ಕೆ ಅಕ್ಕ ಅವಳು ಮನೆಯಲ್ಲಿ ಕುಳಿತು ಬೇಜಾರಾಗಿದೆ ಅತ್ತಿಗೆ, ಎಲ್ಲಾದರೂ ಸುತ್ತಿಕೊಂಡು ಬರೋಣವೇ ಎಂದು ತೋಟಕ್ಕೆ ಬಂದಿದ್ರಿ. ಈ ವಿಷಯವನ್ನು ನಮ್ಮ ಅಣ್ಣನಿಗೆ ತಿಳಿಸಬಾರದು ಎಂದು ಹೇಳುತ್ತಿದ್ದಳು ಅಷ್ಟೇ. ಓಹೋ, ಈ ವಿಷಯವೇ? ನೋಡು ನಿವೇದಿತಾ, ಕೆಟ್ಟ ಮಾನವರು ತುಂಬಿದ ಈ ಸಮಾಜದಲ್ಲಿ ಸುಂದರವಾದ ಒಂದು ಹೆಣ್ಣು ಒಳಗೆ ಹೊರಟರೆ ಸಾಕು, ನೂರೊಂದು ಕಾಮಕರು ಓರೆ ಗಣ್ಣು ಬಿಟ್ಟು ಕಣ್ಣಿನಲ್ಲಿ ಅಳತೆ ಮಾಡಿ ಬಿಡುತ್ತಾರೆ ನಿಮ್ಮ ಅಂತರ ಮಾನವತೆಯರ ಧ್ಯೇಯವನ್ನು. ಅದಕ್ಕೆ ಗೌರವಸ್ತರದ ಮನೆತನದ ಹೆಣ್ಣು ಮನೆ ಬಾಗಿಲು ಬಾಧಿಸುವುದಕ್ಕೆ ಹೆದರುತ್ತಾರೆ ಇಂದಿನ ಕಲಿಯುಗದಲ್ಲಿ. ನೋಡ್ರಿ, ಹೆಣ್ಣಿನ ಮನಸ್ಸು ಶುದ್ಧವಾಗಿದ್ದರೆ ಆ ಸೂಳೆಗೆರೆಯಲ್ಲಿ ಅವಳು ಮನೆ ಕಟ್ಟಿದ್ದರು ಶುದ್ಧವಾಗಿರ್ತಾಳೆ ಎಂದು ಹಿರಿಯರು ಹೇಳಿದ್ದಾರೆ ಅಲ್ಲವೇ? ನೋಡು ನಿವೇದಿತಾ, ನೀನು ತಿಳಿದುಕೊಳ್ಳಬಾರದು. ನೀವು ಮುದ್ದಾಗಿ ಸಾಕಿದ ಆ ಪಂಜರದ ಗಿಳಿಯನ್ನು ಯಾವನಾದರೂ ಬೇಟೆಗಾರ ಅದನ್ನು ತೆಗೆದುಕೊಂಡು ಹೋದರೆ ಪಕ್ಷಿ ಹಾರಾಡುವಂತೆ ಈ ಕಾಡಿನಲ್ಲಿ ನೀನು ಕೂಡ ಈ ಶಂಕರನ ಕೂಡ ಹಾರಾಡಬೇಡದೆ. ಹಾಗೆ ಆಗಲಿ, ಐ ಲವ್ ಯು ಶಂಕರ್. ಐ ಲವ್ ಯು ಟೂ ನಿವೇದಿತಾ.
I'm sorry.